ನಾಯಕ ನಿರ್ದೇಶನದ ದೊಡ್ಡ ಜವಾಬ್ದಾರಿ, ರಾಮನ ಅರ್ಜುನನ ಹೇಗಿತ್ತು? ಆ್ಯಕ್ಚುಲಿ ಎರಡಲ್ಲ ಸರ್, ಮೂರು ಜವಾಬ್ದಾರಿ ಇತ್ತು. ಪ್ರೊಡಕ್ಷನ್ನು, ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ನು. ಅಂದರೆ ನನಗೆಲ್ಲವೂ ಯಾವುದು ಬರ್ಡನ್ ಅಂತ ಅನಿಸಲಿಲ್ಲ. ಅಂದರೆ ಇದೇನು ಇದೇನು ಅಂದರೆ ಎಲ್ಲವೂ ಮಾಡ್ಕೊಂಬಂದಿರೋದೆ. ಎಲ್ಲೂ ನನಗೇನು ಇವಾಗ ಆಲ್ಮೋಸ್ಟ್ 80% ಸಿನಿಮಾ ಮುಗಿಸಿದ್ವಿ, ಯಾವುದು ಬರ್ಡನ್ ಅನಿಸಿಲ್ಲ. ಅಂದರೆ ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಅದು ಬರ್ಡನ್ ಅಂತ ಅನಿಸೋದಿಲ್ಲ. ಅದಕ್ಕೊಂದು ಮೇಜರ್ ಮೇನ್ ರೀಸನ್ ಅಂತ ನಾನು ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಮ್. ಅದು ಫ್ರಮ್ ದ ಲೈಟ್ ಬಾಯ್ ಆಗಿರ್ಬೋದು, ಫ್ರಮ್ ದ ಮೇಕಪ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲರೂ ನನ್ನ ಸಿನಿಮಾಗಳು ಮಾಡ್ಕೊಂಬಂದರು. ಯಾವತ್ತೂ ನನಗೆ ಒಂದು ಟೆನ್ಷನ್ ಕೊಟ್ಟವರಲ್ಲ, ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ, ಡೈರೆಕ್ಷನ್ ಮಾಡ್ತಾ ಇರ್ತೀನಿ ಅಂತ. ಸೊ ಪ್ರೊಡಕ್ಷನ್ ಅಷ್ಟು ಸ್ಮೂತ್ ಆಗಿ ಹೋಗ್ಬೇಕಂದ್ರೆ ನನ್ನ ಟೀಮ್ ನಾನು ಥ್ಯಾಂಕ್ ಮಾಡ್ತೀನಿ. ಸೊ ಎಲ್ಲವೂ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಸರ್, ಈಗ ನಿಮ್ಮ ಕೈಯಲ್ಲಿ ಸಾಕಷ್ಟು ಚಿತ್ರಗಳಿದೆ, ಇಷ್ಟು ಬೇಗ ನಿರ್ದೇಶನದ ಜವಾಬ್ದಾರಿ ಹೇಗೆ? ಹೌದು ಸರ್, ಸಿನಿಮಾಗಳು ಸೈನ್ ಮಾಡ್ಕೊಂಡು ಹೋಗ್ಬೋದಿತ್ತು, ಬಟ್ ಯಾಕೋ ನನಗೆ ಕ್ವಾಲಿಟಿ ವೈಸು ಟೆಕ್ನಿಕಲಿ ನನಗೆ ಕಾಂಪ್ರಮೈಸ್ ಆಗೋದಕ್ಕೆ ಇಷ್ಟ ಇರೋದಿಲ್ಲ. ಸೊ ಅಕಿರಾ ಬಿಫೋರೇ ನಾನು ಸ್ಟಾಪ್ ಮಾಡಿಬಿಟ್ಟೆ ಸಿನಿಮಾಗಳು ಸೈನ್ ಮಾಡೋದು. ಎಲ್ಲೋ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಹರ್ಟ್ ಆಗ್ತಿತ್ತು. ಅಂದರೆ ಕಥೆಯಲ್ಲಿ ಹೇಳಿದಾಗ ಒಂಥರ ಇರುತ್ತೆ, ಅಲ್ಲಿ ನಾವು ಸೆಟ್ಗೆ ಹೋದಾಗ ಇಲ್ಲೇನೋ ಒಂದು ಹಂಗಿರುತ್ತೆ ಅಂದಾಗ ಒಂದು ಎಕ್ಸಾಂಪಲ್, ಒಂದು ನಾವೊಂದು ಒಂದು ಈ ರೇಂಜಲ್ಲಿ ಮಾಡ್ತೀವಿ ಅಂತ, ಆ ರೇಂಜ್ ಇರೋ ಅಷ್ಟೇ, ಬರೀ ಬಾಯಿ ಮಾತಲ್ಲಿ ರೇಂಜ್ ಇರುತ್ತೆ ಹೊರತು ಅದು ವಿಜುವಲಿ ಕಾಣಿಸೋದಿಲ್ಲ. ಸೊ ಅಲ್ಲಿಂದ ನನಗೆ ಭಯ ಕಾಡೋದಕ್ಕೆ ಸ್ಟಾರ್ಟ್ ಆಯಿತು. ಈಗಲೂ ತುಂಬ ಭಯ ಪಡ್ತೀನಿ, ಒಂದು ಸಿನಿಮಾ ಸೈನ್ ಮಾಡಬೇಕಂದ್ರೂ ಅಯ್ಯೋ ಹೆಂಗೆ ಮಾಡ್ತಾರೋ ಏನೋ ಅನ್ನೋದು ತುಂಬ ಭಯದಲ್ಲೇ ಇರ್ತೀನಿ ನಾನು. ಸೊ ಅದಾದಮೇಲೆ ನಾನು ಓನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಸೊ ವೆರಿ ಕಂಫರ್ಟಬಲ್ ಈಗ, ವಾಸುನು ಅದರಲ್ಲೇ ಮಾಡಿದ್ವಿ ಮತ್ತು ರಾಮಾರ್ಜುನನೂ ಅದರಲ್ಲೇ ಮಾಡಿದ್ವಿ. ಸೊ ಇದರಲ್ಲಿ ಪ್ಲಸ್ ಏನಂದರೆ ಕತೆಗೆ ಏನು ಬೇಕೋ ಅದು ಕೊಡೋದಕ್ಕೆ ನಾನು ಯಾವತ್ತೂ ಹಿಂಜರಿಗೋದಿಲ್ಲ. ಸೊ ಇದಾದಮೇಲೆ ನನಗೆ ಇನ್ನೂ ತುಂಬ ಕಾನ್ಫಿಡೆಂಟ್ ಬಂದು ಒಂದು ಸಿನಿಮಾ ಸೈನ್ ಮಾಡಿದ್ದೀನಿ, ಅದು ಜನಾರ್ದನ್ ಚಿಕ್ಕಣ್ಣ, ಅದು ನಮ್ಮ ಗುಲ್ಟು ಡೈರೆಕ್ಟ್ರದು. ನಾನು ಫಸ್ಟ್ ಸರಿ ಕೇಳಿದಾಗಲೇ ನನಗೆ ಗುಲ್ಟು ಸಬ್ಜೆಕ್ಟು ಹೇಳಿದ್ರು ಅವರು. ಅಂದರೆ ನನಗೆ ಆ್ಯಕ್ಟ್ ಮಾಡೋದಕ್ಕೆಲ್ಲ ಆ್ಯಸ್ ಎ ಫ್ರೆಂಡ್ ಡಿಸ್ಕಸ್ ಮಾಡಿದಾಗ ತುಂಬ ನೀಟಾಗಿ ಹೇಳಿದರು. ಮತ್ತೆ ಇನ್ನೊಂದು ಸಿನಿಮಾ ಬಂದು ಹೇಳಿದಾಗ, ಸೊ ದಟ್ಸ್ ದ ನೆಕ್ಸ್ಟ್ ಸಿನಿಮಾ ಆಫ್ ಸೈನ್ ವಿತ್ ವೆರಿ ಕಾನ್ಫಿಡೆಂಟ್ ಬಿಕಾಸ್ ಈಸ್ ಅ ವೆರಿ ಗುಡ್ ಮೇಕರ್. ಇಲ್ಲ, ಕತೆ ಮಾಡಿಕೊಂಡಾಗ ನಾವು ಮುಂಚೆ ಅಂದ್ಕೊಂಡಿರಲಿಲ್ಲ. ಕತೆ ಮಾಡಿಕೊಂಡು ನಾವು ಟೀಮೆಲ್ಲ, ನಾನು ನನ್ನ ಟೀಮೆಲ್ಲ ಮಾಡ್ಕೊಂಡು ಒಂದು ಕತೆ, ಒಂದು ಡ್ರಾಫ್ಟ್ ಮಾಡಿಕೊಂಡ್ವಿ. ಅದಾದ ನಂತರ ಓಕೆ ನಾನೇ ಮಾಡ್ಬಿಡೋಣ, ಈ ಹುಚ್ಚಿತ್ತು ನನಗೆ ಪ್ರೀವಿಯಸ್ ಸಿನಿಮಾಗಳಲ್ಲೂ. ಈ ಶಾರ್ಟ್ ಡಿವಿಷನ್ ಆಗಿರ್ಬೋದು, ನನಗೆ ನೆನಪಿದೆ ಇನ್ನೂ. ನಮ್ಮೆಲ್ಲೊಂದ್ರೆ ನನ್ನ ಫಸ್ಟ್ ಸಿನಿಮಾ, ಅಶೋಕ್ ಕಶ್ಯಪ್ ಸರ್ಗೆ ಕೇಳ್ತಿದ್ದೆ ಕ್ಯಾಮ್ರಾಮನ್ ಸರ್ಗೆ, ಸರ್ ಶಾರ್ಟ್ ಡಿವಿಷನ್ ಅಂದರೆ ಏನು ಸರ್, ಅದ್ಯಾಕೆ ಸರ್ ಈ ಶಾರ್ಟ್ ಬರೀ ಕ್ಲೋಸಲ್ಲಿ ಇಡ್ತೀರಾ, ಇದೇನಕ್ಕೆ ವೈಡಲ್ಲಿ ಹೋಗ್ತೀರಾ, ಇದು ವೈಡ್ ಯಾಕೆ ಕ್ಲೋಸಲ್ಲಿ ಇಡಬಾರ್ದಿತ್ತು, ಅದನ್ಯಾಕೆ ಇದು ಸಜೆಷನ್ ಏನಕ್ಕೆ ಹೋಗೋದು, ಲೆಫ್ಟ್ ಟು ಲೆಫ್ಟ್ ಸಜೆಷನ್ ಯಾಕೆ? ಸೊ ಈ ಥರ ಡೌಟ್ಸ್ ಎಲ್ಲ ಕೇಳ್ತಾವ್ರು. ನೀಟಾಗಿ ಎಕ್ಸ್ಪ್ಲೇನ್ ಮಾಡೋರು ನನಗೆ. ಶಾರ್ಟ್ ಡಿವಿಷನ್ ಈಸ್ ನಥಿಂಗ್ ಬಟ್ ವಿಷನ್, ನೀನು ಹೆಂಗೆ ವಿಜುವಲೈಸ್ ಮಾಡ್ತೀಯಾ. ಸೊ ಆ ಹುಚ್ಚು ಅಲ್ಲಿಂದಲೇ ಸ್ಟಾರ್ಟ್ ಇದೆ. ಅದು ಆ್ಯಕ್ಚುಲಿ ನಮ್ಮೇರೊಂದಿನ ಫೌಂಡೇಶನೇ ನಮಗೆ ಒಂಥರ ಈ ಹೀರೋಗಿನ ಟೆಕ್ನಿಕಲಿ ಫೌಂಡೇಶನ್ ಆಯಿತು. ಅದು ನಾನಾಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಸೊ ರಿಷಬ್ ಆಗಿರ್ಬೋದು, ಸೊ ಇಲ್ಲಿಂದಲೇ ಬಂದಿದ್ದು ನಮಗೆ, ಅರವಿಂದ್ ಕೌಶಿಕ್, ಕಶ್ಯಪ್ ಸರ್ ಎಲ್ಲ. ಸೊ ಅಲ್ಲಿಂದ ಬಂದಿರೋದ್ರಿಂದ ಎಲ್ಲೋ ಅದು ಒಂದು ಎಲ್ಲೋ ಒಂದು ಪಾಯಿಂಟಲ್ಲಿ ಇತ್ತು ಮಾಡಬೇಕು ಅನ್ನೋದು. ಸೊ ಫಸ್ಟ್ ಭಯ ಇತ್ತು ಹೆಂಗೆ. ಸೊ ನಾನು ಫಸ್ಟ್ ಸ್ಕೆಡ್ಯೂಲ್ ಏನು ಮಾಡಿದೆ ಅಂದರೆ ಬರೀ ನಾನು ನಿಶ್ವಿಕಾ ಪೋರ್ಷನ್ಸ್ ಮಾತ್ರ ಶೂಟ್ ಮಾಡಿದೆ. ಸೊ ನಿಶ್ವಿಕಾ ವಾಸು ಮಾಡಿರೋದ್ರಿಂದ ಸೊ ನಾವು ಮಾತ್ರ ಮಾಡಿದೆ, ಓಕೆ ಮಾಡ್ತೀನಾ ಇಲ್ವಾ, ಸೊ ಫಸ್ಟ್ ಅದು ನೋಡ್ಕೊಂಬಿಡೋಣ. ನಾನು ಆ ಪೋರ್ಷನ್ ಮಾತ್ರ ಶೂಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ರಂಗಾಯಣಗೌ ಸರ್ ಆಗಿರ್ಬೋದು, ಶರತ್ ಲೋಹಿಯ ಸರ್ ಆಗಿರ್ಬೋದು, ಸೊ ಈ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ನೆಲ್ಲ ಡೈರೆಕ್ಟ್ ಮಾಡಿದೆ. ಸರ್, ರಾಮಾರ್ಜುನ ಬಗ್ಗೆ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ, ಮೀನ್ಸ್ ಚಿತ್ರದ ಬಗ್ಗೆ ಹೇಳೋದಾ? ಇದು ಒಂದು ಏರಿಯಲ್ಲಿ ಒಂದು ಸ್ಲಮ್ಮಲ್ಲಿ ನಡೆಯುವಂಥ ಒಂದು ಸಬ್ಜೆಕ್ಟು. ಇರೋ ಪಾತ್ರ ಬಂದು ಇನ್ಸೂರೆನ್ಸ್ ಏಜೆಂಟ್. ಅವ್ನು ಇನ್ಸೂರೆನ್ಸ್ ಅಂದರೆ ಈ ಅಂದರೆ ನಾರ್ಮಲಿ ನಾವು ಇನ್ಸೂರೆನ್ಸ್ ಏಜೆಂಟ್ ನೋಡ್ತೀವಲ್ಲ, ಒಂದು ಎಲ್ಲಿ ನೋಡಿದ್ರು ಅವರು ಮಾಡಿಸಿ ಮಾಡಿ. ಬಟ್ ಈ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲಿ ಸಾವಾಗುತ್ತೋ ಆ ಮನೆ ಹುಡ್ಕೊಂಡು ಹೋಗ್ತಾನೆ ಅವ್ನು ಇನ್ಸೂರೆನ್ಸ್ ಸೇಲ್ ಮಾಡೋದು. ಅಂದರೆ ಭಯ ಹುಟ್ಟಿಸ್ತಾನೆ, ಅರೆ ನೋಡಿ ಸಾವಾಗ್ಬಿಟ್ಟಿದೆ, ಅರೆ ಇನ್ಸೂರೆನ್ಸ್ ಮಾಡಿಸಿದ್ರೆ ದುಡ್ಡು ಬರ್ತಿತ್ತಲ್ಲ, ನೀವು ಅಳ್ತಾ ಇರಲಿಲ್ಲ ನಗ್ತಾ ಇದ್ರಿ ನೀವು. ಸೊ ಈ ಥರ ಕ್ಯಾರೆಕ್ಟರ್ ಅವನು, ಈ ಥರ ಜಾಲಿಯಾಗಿ ಇನ್ಸೂರೆನ್ಸ್ನ ಸೇಲ್ ಮಾಡ್ತಿರೋನು, ಅವ್ನ ಏರಿಯಲ್ಲಿ ಒಂದು 30-40 ಸಾವಾಗುತ್ತೆ. ಸೊ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾನೆ ಅವನು, ಅದನ್ನ ಏನು ರೀಸನಿಂದ ಆಯಿತು ಅನ್ನೋದೇ ಸಬ್ಜೆಕ್ಟು. ಐ ತಿಂಕ್ ಒಂದು ಗ್ರಿಪ್ಪಿಯಾಗಿ ಮಾಡ್ಕೊಂಡಿದ್ದೀವಿ. ಗೊತ್ತಿಲ್ಲ ಸರ್, ನಂಗೆ ನಡೆದಿದೆ ಅಂತ ಗೊತ್ತಿಲ್ಲ, ಬಟ್ ತೀರಾ ಈ ಥರ ಎಲ್ಲ ಮಾಡಿದ್ರೆ ಸಾಮಾನ್ಯ ಹೋಗಿ ಇನ್ಸೂರೆನ್ಸ್ ಸೇಲ್ ಮಾಡಿದ್ರೆ ತೀರಾ ಇದು. ಬಟ್ ಕ್ಯಾರೆಕ್ಟರ್ ಆಗಿ ಚೆನ್ನಾಗಿರುತ್ತೆ, ರಿಯಲ್ ಲೈಫಲ್ಲಿ ಯಾರಾದ್ರೂ ಆ ಥರ ಬಂದರೆ ಹೊಡೆದು ಕಳಿಸ್ತಾರೆ. ಸಾಮಾನ್ಯಲ್ಲಿ ಅವ್ರು ಹತ್ಕೊಂಡಿದ್ದಾಗ ಇವ್ನು ಬಂದು ಇನ್ಸೂರೆನ್ಸ್ ಸೇಲ್ ಮಾಡಿ ಅಂದರೆ ಬೈತಾರೆ. ಐ ಡೋಂಟ್ ಥಿಂಕ್ ಸೊ ರಿಯಲಾಗಿ ಆಗಿರುತ್ತೆ ಅಂತ. ಬಟ್ ನನಗೆ ಈ ಪಾತ್ರ ಮಾಡುವಾಗ ಮಜಾ ಇತ್ತು. ಅಂದರೆ ಒಂದು ಸಾಮಾನ್ಯಗೆ ಹೋಗೋದು, ಇವ್ನು ಅಳೋ ಥರ ಆ್ಯಕ್ಟ್ ಮಾಡೋದಾಗಿರ್ಬೋದು, ಅಲ್ಲಿ ಇನ್ಸೂರೆನ್ಸ್ ಅಂದರೆ ಅವ್ರ ಓನ್ ಆಗಿ ಹೋಗ್ಬಿಟ್ಟು ಅಲ್ಲಿ ಅವ್ನು ಕೆಲಸ ಮುಗಿಸ್ಕೊಂಬರ್ತಾ ಇರ್ತಾರೆ. ಸೊ ಅವ್ರ ಮನೆಗಳಲ್ಲಿ ಆದಾಗ 80% ಸಿನಿಮಾ ಆಗೋಗಿದೆ ಸರ್. ಸೆಪ್ಟೆಂಬರ್ 1st ವೀಕಲ್ಲಿ ಕೆಲವು ಪೋರ್ಷನ್ಸು ಶೂಟ್ ಮಾಡಿದೆ, ನಗಾಯನಗು ಸರ್ ಡೇಟ್ಸ್ ಇದೆ. ಸೊ ಆ ಪೋರ್ಷನ್ ಮುಗಿಸ್ಬಿಟ್ರೆ ಅಕ್ಟೋಬರ್ 2 ಇಲ್ಲ ನವಂಬರ್ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತೀವಿ.
ಮ್ಯೂಸಿಕ್ಕು ಆನಂದ್ ರಾಜಾ ವಿಕ್ರಮು ಅವ್ರದ್ದು ಅವ್ರ ಸಿನಿಮಾ ನಮ್ಮ ಅಕಿರ ಡೈರೆಕ್ಟರ್ದೊಂದು ರಿಲ್ಯಾಕ್ಸ್ ಅತ್ತೆ ಸಿನಿಮಾ ನಾನು ನೋಡಿದ್ದೆ, ತುಂಬ ಇಷ್ಟ ಆಯಿತು, ವೆರಿ ಟ್ಯಾಲೆಂಟೆಡ್. ಸೊ ವಿತೌಟ್ ಎನಿ ಡೌಟ್ ನಾನು ಆ್ಯಕ್ಚುಲಿ ಆನಂದ್ ಅವ್ರನ್ನ ಚೂಸ್ ಮಾಡಿಕೊಂಡೆ. ಯೂಶ್ವಲಿ ನಾನು ಬರೀ ಅಜ್ಜು ಹತ್ರನೇ ಹೋಗ್ತಿದ್ದೆ, ಸೊ ಐ ವೆರಿ ಗುಡ್ ಫ್ರೆಂಡ್ ಆಫ್ ಮನ್, ಅಫ್ಕೋರ್ಸ್ ನೆಕ್ಸ್ಟ್ ಸಿನಿಮಾನು ಅಜ್ಜುನೇ ಮಾಡೋದು. ಸೊ ಇದು ಹೋದಾಗ ನನಗೇನೋ ಮತ್ತೆ ನನಗೆ ಅಷ್ಟು ಟ್ಯಾಲೆಂಟ್ ಇರುವಂಥ ಮ್ಯೂಸಿಕ್ ಡೈರೆಕ್ಟ್ರು ಆನಂದ್ ಅನಿಸಿದ್ರು. ಎಲ್ಲೋ ಆನಂದ್ ಒಂದ್ಸರಿ ನಾನು ಟ್ರ್ಯಾಕ್ ಕಳಿಸಿದ್ರು, ನಮ್ಮ ಅಜ್ಜು ಕಳಿಸ್ದಂಗೆ ಇರೋದು. ಆ್ಯಂಡ್ ವೆರಿ ಟ್ಯಾಲೆಂಟೆಡ್, ತುಂಬ ಮ್ಯೂಸಿಕ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಅದು ನನ್ನ ಸಿನಿಮಾ ಪ್ಲೇಸ್ ಆಗಿ. ನೀವು ಆರ ನೋಡಿದಾಗೂ ಅಷ್ಟೇ, ಅಷ್ಟು ಅದಕ್ಕೆ ಅಷ್ಟು ಡೀಟೇಲ್ ಸೌಂಡ್ಸು ಗೊತ್ತಾಗುತ್ತೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್. ಮತ್ತು ಕ್ಯಾಮ್ರಾಮ್ಯಾನ್ ಬಗ್ಗೆ ಹೇಳಬೇಕಂದ್ರೆ ಬ್ರಿಲಿಯಂಟ್, ನನ್ನ ಸ್ಟ್ರೆಂತ್ ನನ್ನ ಕ್ಯಾಮ್ರಾಮ್ಯಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಶಾರ್ಟ್ ಒಂದು ವಿಷನ್ ಏನಾದರೂ ಅಂದ್ಕೊಂಡಿದ್ರೆ ಅದನ್ನ ಅಂದರೆ ನಾವು ಅಂದ್ಕೊಂಡಿರೋದನ್ನ ಅವ್ರು ವಿಷುವಲಿ ತರೋದು ಕ್ಯಾಮ್ರಾಮ್ಯಾನು, ಅದರಲ್ಲಿ ನೋ ಡೌಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ವಿಕ್ರಮ್ ಅವ್ರ ಮಾಸ್ಟರ್ ನನ್ನ ಫೇವ್ರೇಟ್ ಮಾಸ್ಟರ್. ನಾನು ಯಾವುದೇ ಸಿನಿಮಾ ಮಾಡಿದ್ರೂ ನಾನು ಸೈನ್ ಮಾಡಬೇಕಂದ್ರೂ ಮಾಸ್ಟರ್ ಇದಾರ ಇಲ್ವಾ, ಅವರಿದ್ದರೆ ನಾನು ಮಾಡ್ತೀನಿ ಅನ್ನೋ ಥರ ಅಷ್ಟೊಂದು ನಂಬಿಕೆ ನನಗೆ ಮಾಸ್ಟರ್ ಮೇಲೆ. ಸೊ ಟೆಕ್ನಿಕಲ್ ಈಗ ನಿಮ್ಮ ಕಂಫರ್ಟ್ ಮೀನ್ಸ್ ನಿಮ್ಮ ಥಾಟ್ಸ್ ಬಗ್ಗೆ, ಈಗ ನನಗೆ ಈ ಥರ ಸಿನಿಮಾ ಬೇಕು ಅನ್ನೋದ್ರಿಂದ ನೀವು ಡೈರೆಕ್ಷನ್ ಮಾಡ್ತೀರಾ, ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಸಾಕು ಸಿನಿಮಾ ಇದೆ, ಮುಂದಿನ ದಿನಗಳಲ್ಲಿ ನೀವು ಬೇರೆಯವ್ರಿಗೆ ಏನಾದರೂ ಡೈರೆಕ್ಷನ್ ಮಾಡೋದು? ದೇವರಣ್ಣ ಆ ಥಾಟೇ ಬಂದಿಲ್ಲ ಸರ್ ನಿಜವಾಗ್ಲು. ಅಂದರೆ ನಾನು ಡೈರೆಕ್ಟರ್ ಆಗಬೇಕನ್ನೋದು ಅಂದರೆ ನೀವು ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಡೈರೆಕ್ಟ್ ಮಾಡಬೇಕನ್ನೋದು ಏನಿಲ್ಲ ನನಗೆ. ಆಸ್ ಅನ್ ಆ್ಯಕ್ಟರ್ ನಾನು ತುಂಬ ಎಂಜಾಯ್ ಪಡ್ತೀನಿ. ನಾನು ಜನಾರ್ದನ್ ಚಿಕ್ಕಣ್ಣ ಸೈನ್ ಮಾಡಿದಾಗ ಹೇಳಿದೆ, ಯಾವುದೇ ಸೆಕೆಂಡ್ ಥಾಟ್ ಇಟ್ಕೊಂಬಿಟ್ಟು ನಾನು ಡೈರೆಕ್ಷನ್ ಮಾಡಿದ್ದೀನಿ, ನಾನೇನೋ ಬಂದುಬಿಟ್ಟು ಶಾರ್ಟ್ ಡಿವಿಷನಲ್ಲಿ ಇದು ಮಾಡ್ತೀನಿ, ಎಲ್ಲೂ ಇಲ್ಲ. ಐ ಆಮ್ ಓನ್ಲಿ ಅನ್ ಆ್ಯಕ್ಟರ್. ಐ ವಾಂಟ್ ಟು ಎಂಜಾಯ್ ದಟ್. ಅಂದರೆ ನೀವೇನು ಹೇಳ್ತೀರ, ನಿಮ್ಮ ಕೇಳಿ ಏನು ಮಾಡಿಸ್ಕೊಬೇಕಂತೀವಿ ನನ್ನ ಕೇಳಿ ಮಾಡಿಸ್ಕೊಳ್ಳಿ. ಯಾವುದೇ ಒಂದು ಶಾರ್ಟ್ ಬಂದ್ಬಿಟ್ಟು ಇಲ್ಲ ಅದು ಹಿಂಗಿಡ್ಬೋದಿತ್ತಲ್ಲ ಅಂತ ನಾನು ಕೇಳೋದಿಲ್ಲ. ಬಿಕಾಸ್ ಯು ಆರ್ ಅ ಡೈರೆಕ್ಟರ್, ಯು ಆರ್ ಆ ವಿಷನ್ ನಿಮ್ಮದೇ ಅಂತ. ನನಗೆ ಇನ್ನೂ ಆ ಥಾಟ್ ಇಲ್ಲ ಸರ್, ನಾನು ಬೇರೆಯವ್ರು ಮಾಡ್ತೀನಿ. ಫಸ್ಟ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್. ಇನ್ನು ವೆರಿ ಅರ್ಲಿ ಸ್ಟೇಜ್, ಇದು ಫಸ್ಟ್ ರಿಲೀಸ್ ಆಗಿ ರಿಸಲ್ಟ್ ಬಂದಮೇಲೆ ಅಲ್ವಾ ಬೇರೆ ಆಗುತ್ತೋ ಇಲ್ವೋ ಅನ್ನೋದು. ಸೊ ಲೆಟ್ ಮೀ ಸಿ. ಥ್ಯಾಂಕ್ ಯು ಸೋ ಮಚ್.